ಮೈಸೂರಿನಲ್ಲಿ ನಡೆದಿರುವ ಸಾಮೂಹಿಕ ಅತ್ಯಾಚಾರ ಇದು ಇಡೀ ದೇಶವೇ ತಲೆ ತಗ್ಗಿಸಬೇಕಾಗಿದೆ. ಉನ್ನತ ಮಟ್ಟದ ತನಿಖೆ ಆಗಬೇಕು. ನನ್ನ ಪ್ರಕಾರ ಇದನ್ನು CBI ವಹಿಸಬೇಕು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯವರು, ಅವರಿಗಿದು ಸವಾಲಾಗಿದೆ. ಕೆಲವರು ಬಾಯಿಗೆ ಬಂದು ಮಾತಾಡ್ತಾ ಇದ್ದಾರೆ, ಒಳ್ಳೆಯದಲ್ಲ, ಅಗೌರವ. ಯಾರೇ ಆಗಿರಲಿ, ಮಾತನಾಡುವಾಗ ಗಂಭೀರತೆಯನ್ನು ಕಳ್ಕೊಳ್ಬಾರ್ದು. ಗೃಹಮಂತ್ರಿಯವರು ಗೃಹಮಂತ್ರಿಯಾಗೇ ಇರಬೇಕು ಹೊರತು ಪೊಳ್ಳಾಗಬಾರ್ದು. ಗೃಹಮಂತ್ರಿಯವರಿಗೆ ಅವರದೇ ಆದಂಥ ಘನತೆ ಇರುತ್ತೆ, ಗೌರವ ಇರುತ್ತೆ. ಮಾತನಾಡುವಾಗ ಎಚ್ಚರ ವಹಿಸಬೇಕು. ಇದು ಮೈಸೂರಲ್ಲಿ ನಡೆದಿರತಕ್ಕಂಥ ಅತ್ಯಾಚಾರ ಇದು ಸಾಮಾನ್ಯ ಅಲ್ಲ. ಇದನ್ನು ಲಘುವಾಗಿ ತೆಗೆದುಕೊಳ್ಬಾರ್ದು. ಇಡೀ ರಾಜ್ಯದ ಎಲ್ಲರೂ ಪಕ್ಷಾತೀತವಾಗಿ ವಿರೋಧ ಮಾಡಬೇಕಾಗಿದೆ, ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗಿದೆ. ರಕ್ಷಣೆ ಇಲ್ಲ, ಯಾರಿಗೂ ರಕ್ಷಣೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದರೆ ನಿಜಕ್ಕೂ ಇದು ಒಳ್ಳೆಯದಲ್ಲ, ಯಾರಿಗೂ ಗೌರವ ತರ್ತಕ್ಕಂಥದ್ದಲ್ಲ. ಮೈಸೂರಲ್ಲಿ ನಡೆದಿರತಕ್ಕಂಥ ಸಾಮೂಹಿಕ ಅತ್ಯಾಚಾರ ಇದನ್ನು ಕನ್ನಡ ಚಾಟಾ ಪಕ್ಷ ತೀವ್ರವಾಗಿ ಖಂಡಿಸ್ತೇವೆ. ಈ ಬಗ್ಗೆ ಇಡೀ ಸಮಾಜವೇ ನಿಲ್ಲಬೇಕಾಗಿದೆ. ಮಹಿಳೆಯರು ಭಯಭೀತಿ ಇಲ್ಲದೆ ಓಡಾಡಬೇಕಾಗಿದೆ. ಮಹಿಳೆಯರು ಒಬ್ಬರೇ ಅಲ್ಲ, ಸಾರ್ವಜನಿಕರು ಯಾವುದೇ ಹೆದರಿಕೆ ಬೆದರಿಕೆ ಇಲ್ಲದೆ ಓಡಾಡಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ಸರ್ಕಾರಕ್ಕಿದು ಸವಾಲಾಗಿದೆ. ಸರ್ಕಾರ ಇದನ್ನು ಸವಾಲಾಗಿ ಸ್ವೀಕರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ.